ಕೊರೋನಾ ಸಮಯದಲ್ಲಿ ಮಾಗಡಿ ತಾಲೂಕಿಗೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗದಾಮಯ್ಯ ನೇತೃತ್ವದಲ್ಲಿ ಹಂಚಿಕೆ ಹಾಕಬೇಕಿದ್ದಂತ ಆಹಾರದ ಕಿಟ್ಗಳು ಹುಳ ಹಿಡಿಯುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊರೋನಾ ಮೊದಲನೇ ಅಲೆ ಹಿನ್ನೆಲೆ ಬಿಜೆಪಿ ಸರ್ಕಾರ ಗ್ರಾಮೀಣ ಜನರಿಗೆ ಹಂಚಿಕೆ ಮಾಡಲು ಕೊಟ್ಟ ಆಹಾರ ಕಿಟ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದುರು ಹೋಬಳಿಯ ಸುಗ್ಗನಹಳ್ಳಿಯಲ್ಲಿರುವ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗಧಾಮಯ್ಯ ನಿರ್ಮಿಸಿರುವ ದಾಸೋಹ ಭವನದಲ್ಲಿ ಕಳೆದ 6-8 ತಿಂಗಳುಗಳಿಂದ ತುಕ್ಕು ಹಿಡಿಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಇಂದು ಹುಳುಗಳು ಆವರಿಸಿವೆ. ಅಲ್ಲದೆ ದಾಸೋಹ ಭವನದಲ್ಲಿ ಇಲಿ ಹೆಗ್ಗಣಗಳ ವಾಸಸ್ಥಾನವಾಗಿದೆ. ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸರಿಯಾಗಿ ಕೆಲಸ ನಿರ್ವಹಿಸದೆ ದಾಸೋಹ ಭವನದಲ್ಲಿ ಕಿಟ್ಗಳನ್ನು ಶೇಖರಣೆ ಮಾಡಿ ಇಂದು ಹುಳು ಹಿಡಿಯುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಸಾವಿರಾರು ಕಿಟ್ಗಳು ಕಸದ ರಾಶಿಯಾಗಿ ಮಾರ್ಪಟ್ಟಿದೆ. ಜನರು ಸಂಕಷ್ಟದಲ್ಲಿದ್ದಾಗ ಸೂಕ್ತ ಸಮಯಕ್ಕೆ ಆಹಾರ ಕಿಟ್ ವಿತರಿಸುವಲ್ಲಿ ಇಲ್ಲಿನ ನಾಯಕರು ವಿಫಲರಾಗಿದ್ದಾರೆ. ಆದ ಕಾರಣ ಇಂದು ಹುಳು ಹಿಡಿಯುವಂತಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಏನು ದಾಸೋಹ, ಇದು ಅನ್ನದಾಸೋಹ ಅಂತ ಮಾಡಿದರೆ ಅನ್ನದಾಸೋಹ ನಡೀತಾ ಇತ್ತು, ಈ ಕೋವಿಡ್ ಇರೋದ್ರಿಂದ ನಿಲ್ಲಿಸಿದ್ರು. ಆದ್ರೂ ಕಿಟ್ಟು ಅಂತ ಮಾಡಿಬಿಟ್ಟು ಕಿಟ್ಟು ಒಳಗಡೆ ಹಾಕಿದರೆ ಅದೇನಾಗಿದೆ, ಒಳಗಡೆ ಎಲ್ಲ ಹುಳ ಬಿದ್ದು ಎಲ್ಲ ಹಾಳಾಗಿ ಹೋಗ್ತದೆ. ಈಚೆಗೆಲ್ಲ ಬಂದು ಇಲಿ ಹೆಗ್ಗಣಗಳೆಲ್ಲ ಕೊರೆದು ಎಲ್ಲ ಹಾಳು ಮಾಡ್ತವೆ. ಬಿಲ್ಡಿಂಗು ಹಾಳಾಗೋಗಿದೆ, ಒಳಗಡೆನೂ ಹಾಳಾಗೋಗಿದೆ, ಜನಗಳು ತಿನ್ನಂಗಿಲ್ಲ. ಅದು ಒಳಗಡೆ ಬಿದ್ದ ಸ್ವಾಮಿ ಸುಮಾರು ಅಷ್ಟು ಕಿಟ್ಟು ಅಂದರೆ ಒಂದು 1000 ಕಿಟ್ ಇರ್ಬೋದು, 1000 ಮೇಲಿದೆ. ಪರಿಸ್ಥಿತಿ ನೋಡಿ ಈ ಥರ ಇದೆ. ತಂದಿಲ್ಲ ಹಾಕಿದ್ರು, ತಂದಿಲ್ಲ ಹಾಕಿದವರು ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಅದು ಇಲ್ಲ ಓಪನ್ ಮಾಡಿ ಜನಕ್ಕೆ ಅನ್ನನೂ ಹಾಕಲಿಲ್ಲ. ಈ ಥರ ಒಂದು ಸಮಸ್ಯೆ ಇಲ್ಲಿ ಉದ್ಭವ ಆಗಿದೆ. ಅಮ್ಮಯ್ಯವರು ಅಧ್ಯಕ್ಷರಾಗಿದ್ದಾಗ ತಂದು ಹಾಕಿದ್ರು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ತಂದರು. ತಂದು ಹಾಕಿ ಅವರು ಏನೋ ಹಂಚಿ ಎಲ್ಲ ಕಡೆ ಹಂಚಿರು. ಅದು ಈ ಭಾಗದಲ್ಲಿ ಎಲ್ಲೂ ನಮಗೆ ಕೊಟ್ಟಿಲ್ಲ. ಕಿಟ್ ಮಾಡಿದವರು ಹಾಗೆ ಇಟ್ಟವ್ರೆ, ಹುಳ ಇಡೆ ಹುಳ ಹೋಗ್ತಾ ಅದ್ರ ಒಳಗಡೆ. ಇದು ಜನಗಳಿಗೆ ತಲುಪಬೇಕು ಅಂತ ನನ್ನ ಉದ್ದೇಶ. ಜನಗಳು ತಲುಪಬೇಕು, ಇಲ್ಲ ತಿನ್ನೋಕೆ ಅನ್ನನಾದರೂ ಹಾಕಬೇಕು ಜನಕ್ಕೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮತ್ತು ಏನು ಯಾತ್ರಾ ಸ್ಥಳ ಇದನ್ನ ತಿನ್ನಕ್ಕಾದರೂ ಬಿಟ್ಕೊಟ್ರೆ ಒಂದು ಒಂದು ಒಳ್ಳೆ. ಏನೇ ಆಗಲಿ, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ರಂಗದಾಮಯ್ಯರವರ ನಿರ್ಲಕ್ಷ್ಯ ಹಾಗೂ ಕಾರ್ಯಕರ್ತರ ಬೇಜವಾಬ್ದಾರಿ ಇದಕ್ಕೆಲ್ಲ ಕಾರಣ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಇಂದು ಬಡವರ ಅನ್ನಕ್ಕೆ ಇಲ್ಲಿ ಹೆಗ್ಗಣಗಳು ದಾಳಿ ಇಟ್ಟು ಆಹಾರ ಕಿಟ್ಗಳೆಲ್ಲ ಕಸದ ರಾಶಿಯಾಗಿವೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ನಾಯಕರು ಇತ್ತ ಗಮನಹರಿಸಿ ಯಾವ ರೀತಿ ಕ್ರಮ ವಹಿಸಿ ಬಡವರಿಗೆ ಸ್ಪಂದಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ.